ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕಿ ಶಕುಂತಲಾ ಶೆಟ್ಟರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶಕುಂತಲಾ ಶೆಟ್ಟರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾ ಕಡೆಯ ಬಾರಿ ಬಂದಾಗ ಈ ಪ್ರಶ್ನೆಯನ್ನು ಕೇಳಿದ್ದೆ ನಿಮ್ಮಲ್ಲಿ. ಒಂದು ರೀತಿಯಲ್ಲಿ ಅಗ್ನಿ ಪರ್ವತದ ಮೇಲೆ ಕುಳಿತಾಗೆ ಆಗ್ತಾ ಇದೆ ಅಂತ ನಿಮಗೆ ಪುತ್ತೂರು ಅನ್ನುವಂಥದ್ದು. ನೋಡಿ, ರಾಜಕೀಯ ಅಂದ್ರೇ ಹಾಗೆ, ಅದನ್ನು ನೀವು ಹೇಗೆ ತಗೊಳ್ತೀರ ಹಾಗೆ. ನೀವು ಭಾಳಷ್ಟು ಕೆಲಸ ಮಾಡ್ತೀರಾ ಅಷ್ಟೇ ನೀವು ಜನರನ್ನು ಸಮಸ್ಯೆಗಳನ್ನು ಎದುರಾಕ್ಕೊಳ್ಬೇಕು. ನೀವು ಏನು ಕೆಲಸ ಮಾಡೋದಿಲ್ಲವೋ ಸಮಸ್ಯೆ ಇಲ್ಲ. ಅಂದರೆ ಪುತ್ತೂರಿನ ಕಾಂಗ್ರೆಸ್ನ ಗೊಂದಲಕ್ಕೆ ಪರಿಹಾರ ಅನ್ನುವಂಥದ್ದು ಇಲ್ಲವ? ಪರಿಹಾರ ಆಗ್ತಾ ಇದೆಯಲ್ಲ, ಎಲ್ಲಿದೆ ಈಗ ಗೊಂದಲ? ಅಂದರೆ ಒಬ್ಬರು ಅಧ್ಯಕ್ಷರು ಅಂತ ಒಬ್ಬರು ಹೇಳ್ಕೊಳ್ತಾರೆ, ನೀವು ಹೇಳ್ತೀರಿ ಅವರು ಅಧ್ಯಕ್ಷರೇ ಅಲ್ಲ ಇನ್ನೊಬ್ಬರು ಅಧ್ಯಕ್ಷರು ಅಂತ ಅವರು ಹೇಳ್ಕೊಳ್ತಾರೆ. ಇನ್ನೊಬ್ಬರು ಅಧ್ಯಕ್ಷರು ಹಾಗೆ ಆಯಿತು, ಪಾರ್ಟಿಯಿಂದ ಸಿಗುವಂಥ ಐ ಡಿ ಕಾರ್ಡ್ ಅವರಿಗೆ ಸಿಕ್ಕಾಗಿದೆ. ಇನ್ನೇನು, ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆಗೋದಿಲ್ಲ. ಆ ರೀತಿ ಶಾಸಕಿ ಅವರಾಗಿರ್ಬೋದು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಇವರಿಗೆ ಅಧಿಕಾರವೇ ಇಲ್ಲ ತೆಗೆಯೋದಕ್ಕೆ ನಮ್ಮನ್ನು ಅವರು ಹೇಳ್ತಾರೆ. ಆದರೆ ಈಗ ಮಾಡಿ ನಾವು ಒಂದು ತಿಂಗಳು ಒಂದೂವರೆ ತಿಂಗಳು ಆಯ್ತು, ಯಾಕೆ ಇನ್ನೂ ಕೋರ್ಟಿಗೆ ಹೋಗಲಿಲ್ಲ? ಸೊ ನಾನು ಕೇಳುವಂಥದ್ದು ಸರಿ ಅಂತ ಅನಿಸ್ತದ ನಿಮಗೆ? ಈಗ ಹೇಮನಾಥ್ ಶೆಟ್ಟರನ್ನ ಕಾಲ ಕಸದಂತೆ ಹೊರಗೆ ಬಿಸಾಕಿರುವಂಥದ್ದು ಸರಿ ಅಂತ ಕಾಣಿಸ್ತದೆ? ಖಂಡಿತ ಅಲ್ಲ. ನಾನು ಹೇಳ್ತಾ ಇರೋದು, ಹೇಮನಾಥ್ ಶೆಟ್ಟರು ಅನ್ನು ಕಾಲ ಕಸದಾಗೆ ಇದು ಮಾಡಿದ್ದಾರೆ ಅಂತ ನಾನು, ನನಗೆ ಹಾಗೆ ಅನಿಸ್ತಾ ಇದೆ. ಒಂದು ಚುನಾವಣೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನೀವು ಕಿತ್ತು ಬಿಸಾಕ್ತೀರಿ. ನಿಮಗೆ ಹಾಗೆ ಅನಿಸ್ಬಹುದು, ನನಗೆ ಹಾಗೆ ಅನಿಸೋದಿಲ್ಲ. ನಾನು ಮಾಡಿದ್ದಲ್ಲ, ಪಕ್ಷ ಮಾಡಿದ್ದು. ಪಕ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನನಗೊಂದು ಪತ್ರ ಬರೀತದೆ, ಬರೆದು ಹೇಳ್ತಾರೆ ಅಲ್ಲಿ ಖಾಲಿ ಹುದ್ದೆ ಇದೆ, ಹೆಸರು ಕೊಡಿ ಅಂತ. ನಾನು ಹೆಸರು ಕೊಟ್ಟಿದ್ದೆ, ಹೆಸರು ಕೊಡಿ ಕೊಟ್ಟು ಅವರ ಹೆಸರು ಬಂತು. ಯಾರ್ದು? ಫಜಲ್ ರಹೀಮ್ರದ್ದು. ಅದಕ್ಕೆ ಯಾವುದೋ ಒತ್ತಡದಿಂದ ತಡೆ ಆಜ್ಞೆ ತಂದರು. ತಡೆ ಕೊಟ್ಟವರು ಅವರೇ, ಹೆಸರು ಕೇಳಿದವರು ಅವರೇ, ಎಲ್ಲವೂ ಅವರೇ. ಆದರೂ ನಾನು ಮಾತಾಡಿಲ್ಲ, ನಿಮ್ಮಲ್ಲೂ ನಿಮ್ಮ ಮುಖಾಂತರವೂ ಮಾತಾಡಿಲ್ಲ ಪತ್ರಿಕೆ. ಅಂದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, 6-7 ವರ್ಷ ಅಧ್ಯಕ್ಷರಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಚುನಾವಣೆ ಸಂದರ್ಭದಲ್ಲಿ ನೀವು ತೆಗೆದು ಬಿಸಾಕ್ತೀರಿ ಅಂತಂದ್ರೆ ಅರ್ಥ ಏನು? ನಿಮ್ಮ ಪಾರ್ಟಿ ಎಲ್ಲಿಗೆ ಹೋಗ್ತಾ ಇದೆ? ನಿಮ್ಮ ಪಾರ್ಟಿ ಬೆಳಂದೂರು ಸುಳ್ಯ ಕ್ಷೇತ್ರ, ಸುಳ್ಯ ಕ್ಷೇತ್ರ. ಇದರಲ್ಲಿ ನಮ್ದು 2 ಗ್ರಾಮ ಬಂದಿದೆ, 2 ಪಂಚಾಯತ್ಗಳಿವೆ, ಮತ್ತೆ ಎಲ್ಲ ಸುಳ್ಯ ಕ್ಷೇತ್ರದು. ಇಲ್ಲಿ ಯಾರೂ ಡಿಕ್ಲೇರ್ ಮಾಡಲಿಲ್ಲ. ಇದು 26ನೇ ತಾರೀಕಿಗೆ ಆ ಅಧ್ಯಕ್ಷರ ನೇಮಕಾತಿ ಆಗಿತ್ತು. ಅದು ನಾನು ಹೋದವತ್ತು 31ನೇ ತಾರೀಕಿಗೆ ಅದನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದರು. ಯಾವುದೇ ಪತ್ರಿಕೆಗೆ, ಯಾವುದೇ ಚಾನೆಲ್ಗಳಿಗೆ ನಾನು ತಿಳಿಸಿರಲಿಲ್ಲ. ಅದು ಹೇಗೆ ಬಂತು ಅಂತ ನಮ್ಗೆ ಗೊತ್ತಿಲ್ಲ. ಯಾರು ನಾವು ಅಲ್ಲಿ ನಮ್ಮ ಕೈಗೆ ಬರ್ತಾ ಇದ್ದಾಗೇನೆ ಇಲ್ಲಿ ನಿಮ್ಮ ಚಾನೆಲ್ಗಳಲ್ಲಿ ಕಾಂಗ್ರೆಸ್ನ ಒಳಗೊಂದು ಕೆಲವರು ಮಾತಾಡುವಂಥದ್ದು, ಹೇಮನಾಥ್ ಶೆಟ್ಟರನ್ನ ತೆಗೆಯೋದಕ್ಕೆ ಶಕುಂತಲಾ ಶೆಟ್ಟರು ಹೆಚ್ಚು ಆಸಕ್ತಿ ವಹಿಸಿದ್ರು, ಬೆಂಗಳೂರಿನಲ್ಲಿ ಓಡಾಡಿದ್ರು ಅಂತ ಹೇಳ್ತಾರೆ. ಹೌದಾ? ನೋಡಿ, ನಾನು ಬೆಂಗಳೂರಲ್ಲಿ ನನ್ನ ಕಮಿಟಿ ಮೀಟಿಂಗಿಗೆ ಹೋದರೂ ಕೂಡ ನಾನು ಗುರುವಾರ ಬೆಳಗ್ಗೆ ಅಲ್ಲಿರ್ತೇನೆ, ಸಂಜೆ ವಾಪಸ್ ಹೊರಡ್ತೇನೆ. ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ, ಅಥವಾ ಅಧ್ಯಕ್ಷರು ಸಿ ಎಮ್ ನನಗೆ ಸಿಗ್ತಾರೆ ಅಂತ ಹೇಳಿದರೆ ನಾನು ಭಾರಿ ಗ್ರೇಟ್ ಅಂತ ಆಯ್ತಲ್ಲ. ಅಂದರೆ ಕಾಂಗ್ರೆಸ್ ಒಳಗಿರುವಂಥ ಕೆಲ ತಮ್ಮ ಆಪ್ತ ಸಂಪರ್ಕಗಳನ್ನು ಬಳಸಿಕೊಂಡು ಮುಗ್ಗುಳ ಮುಲ್ಲಾಗಿ ಕಾಡ್ತಾ ಇದ್ದಂಥ ಹೇಮನಾಥ್ ಶೆಟ್ಟರನ್ನು ಬಿಸಾಕಿದ್ರಿ. ನೋಡಿ, ನನಗೆ ಹೇಮನಾಥ ಶೆಟ್ಟರು ಮಗ್ಗುಲ ಮುಳ್ಳಾಗಿರಲಿಲ್ಲ. ನಾನು ಯಾವತ್ತು ಶಾಸಕಿ ಆಗಿದ್ದೇನೆ ಅವತ್ತಿಂದ ನಾನು ನಮ್ಮ ಉಸ್ತುವಾರಿ ಸಚಿವರಾದಂಥ ರಮಾನಾಥ್ ರೈಯವರಲ್ಲಿ, ಉಡುಪಿ ಜಿಲ್ಲಾ ಉಸ್ತುವಾರಿ ವಿನಯ ಕುಮಾರ್ ಸೊರಕೆಯವರಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಪರಮೇಶ್ವರ್ ಅವರಲ್ಲಿ ನಾನು ಕೇಳಿಕೊಂಡಿದ್ದೆ. ನೋಡಿ, ಇಲ್ಲಿ ಒಂದು ಯಾವುದೋ ಗೊಂದಲ ಇದೆ, ನಾನು ಮಾಡಿದ್ದಲ್ಲ. ನಾನು ಬರುವ ಮೊದಲೇ ನಿಮ್ಮ ಮೇಲೆ ದೊಡ್ಡ ನಿರೀಕ್ಷೆ ಇತ್ತು, ನೀವು ಬಂದು ಎಲ್ಲವೂ ಸರಿಯಾಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನಿಮ್ಮ ಕಾರ್ಯಕರ್ತರು ಇಟ್ಟುಕೊಂಡಿದ್ರು. ಒಪ್ಪಿಕೊಳ್ತೇನೆ, ಯಾರು ಮಾಡದ ಕೆಲಸವನ್ನು 5 ತಿಂಗಳು ನಾನು ಜೊತೆಗೆ ಕೂತ್ಕೊಂಡು ಮಾಡಿದ್ದೇನೆ. ಹೇಮನಾಥ್ ಶೆಟ್ಟರು ಕಾಂಗ್ರೆಸ್ ಆಫೀಸಿಗೆ ಬರ್ತಿರಲಿಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ನಾನೇ ಕೂತ್ಕೊಳಿಸಿದ್ದವರನ್ನು, ನನ್ನನ್ನು ಅಲ್ಲಿಗೆ ಕರ್ಕೊಂಡು ಬಂದದ್ದು ಕೂತ್ಕೊಳಿಸಿದ್ದವರೇ. ಅಲ್ಲಿ ಸುಧಾಕರ್ ಶೆಟ್ಟರು, ಹೇಮನಾಥ್ ಶೆಟ್ಟರು, ಶಕುಂತಲಾ ಶೆಟ್ಟರು, 3 ಒಟ್ಟಿಗೆ ಕೂತಿದ್ವಿ. ಯಾವತ್ತು ಮುನ್ಸಿಪಾಲ್ಟಿ ಒಳಗೆ ಗೊಂದಲ ಆಯ್ತಾ, ಆಗ ಅಲ್ಲಿ ವಾಪಸ್. ಅಂದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಶಕುಂತಲಾ ಶೆಟ್ಟರು ಕಾಂಗ್ರೆಸ್ಸಿಗೆ ಬಂದಾಗ ಒಂದು ನಿರೀಕ್ಷೆ ಇತ್ತು, ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಬದಲಾವಣೆ ಆಗೋಯ್ತು. ಶಕುಂತಲಾ ಶೆಟ್ಟರು ಕೂಡ ಒಂದು ಗುಂಪಲ್ಲಿ ಗುರುತಿಸಿಕೊಂಡ್ರು, ಒಂದು ಗುಂಪುಗಾರಿಕೆಯಲ್ಲಿ ಗುರುತಿಸಿಕೊಂಡ್ರು. ಶಕುಂತಲಾ ಶೆಟ್ಟರು ಯಾವುದೇ ಗುಂಪುಗಾರಿಕೆಯಲ್ಲಿ ಇಲ್ಲ. ಹೇಮನಾಥ ಶೆಟ್ಟರ ಜೊತೆಯಲ್ಲಿ ಇದ್ದವರಲ್ಲೂ ನಾನು ಚೆನ್ನಾಗಿದ್ದೇನೆ. ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಬರ್ತಾ ಇದೆಯಾ ಹಾಗಾದ್ರೆ? ಅಲ್ಲಿ ಇರ್ಬೋದು. ನೋಡಿ, ರಾಜಕೀಯ ಅಂದ್ರೇನೆ ಅದು. ರಾಜಕೀಯ ಅಂದ್ರೆ ಒಬ್ಬರನ್ನು ತುಳಿದು ಇನ್ನೊಬ್ಬರ ಮೇಲೆ ಹೋಗುದು ಅಂತ ಇರೋದು.
ಶಕುಂತಲಾ ಶೆಟ್ಟರನ್ನು ನಾವು ರಾಜಕಾರಣಿಯಾಗಿ ನೋಡಿರಲಿಲ್ಲ ಇಲ್ಲಿವರೆಗೆ ಹೇಳ್ತಾ ಇದ್ದೇನೆ. ಶಕುಂತಲಾ ಶೆಟ್ಟರು ರಾಜಕಾರಣಿಯಾಗಿ ನಾವು ಗಮನಿಸಿಯೇ ಇರಲಿಲ್ಲ. ಸಮಾಜ ನೀವು ರಾಜಕಾರಣಿಯಾಗಿ ಬದಲಾದ್ರಿ. ಸಮಾಜ ಇಲ್ಲ, ನಾನು ಸಮಾಜ ಸೇವಕಿಯಾಗಿ ಬೆಳೆದವಳು. ಇವತ್ತಿಗೂ ನಾನು ಅಧಿಕಾರದ ಹಿಂದೆ ಇದು ಮಾಡಿದವಳಲ್ಲ. ನಾನು ಅವರಲ್ಲಿ ಹೇಳಿದ್ದೇನೆಂದರೆ, ಸುಧಾಕರ್ ಶೆಟ್ಟರಿಗೂ ಹೇಮನಾಥ್ ಶೆಟ್ಟರಿಗೂ ಒಂದು ಅವಕಾಶ ಕೊಡಿ, ಯಾವುದರಲ್ಲೋ ಯಾವುದಾದ್ರೂ ಬೇರೆ ಇದಕ್ಕಿಂತ ಎತ್ತರದ ಸ್ಥಾನ ಕೊಡಿ, ಆದರೆ ಪುತ್ತೂರನ್ನು ನನ್ನಷ್ಟಕ್ಕೆ ನನಗೆ ಬಿಡಿ, ನಾನು ಕಟ್ಟಿ ತೋರಿಸ್ತೇನೆ ಅಂತ. ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ, 20 ವರ್ಷಗಳಿಂದ ಬಿರುಕು ಬಿಟ್ಟದ್ದನ್ನು ಒಂದು ಶಾಸಕಿ ಸಡನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಣ್ಣ. ಕಟ್ಟಬೇಕು. 20 ವರ್ಷ ಕ್ಷೇತ್ರ ಕಳೆದುಕೊಂಡ ಕ್ಷೇತ್ರವನ್ನು ಗೆಲ್ಲೋದಕ್ಕಾಗತ್ತೆ ಅಂತೆ. ಒಂದು ಪಾರ್ಟಿಯಲ್ಲಿ ಇದ್ದಂಥ ಒಂದು ಸಣ್ಣ ಅಪಸ್ವರವನ್ನು ಸರಿ ಮಾಡೋದಕ್ಕೆ ಯಾಕಾಗೋದಿಲ್ಲ? ಅಲ್ಲ, ಅಪಸ್ವರ ಅಲ್ಲ, ಆ ಬಿರುಕನ್ನು ಕಟ್ಟಬೇಕಿದ್ರೆ, ಇನ್ನೂ ಕಟ್ತಾ ಇದ್ದೇನೆ, ಈಗ ಪ್ರಾರಂಭ ಮಾಡಿದ್ದೇನೆ, ಕಟ್ಟಿಯೇ ಕಟ್ತೇನೆ. ಈ ಇದನ್ನು ಗ್ರೂಪನ್ನು ಖಂಡಿತವಾಗಿಯೂ ಇಲ್ಲದಾಗಿಸಿ, ಅಂದ್ರೆ ಹೇಮನಾಥ್ ಶೆಟ್ಟರ ಗ್ರೂಪನ್ನೇ ಇಲ್ಲದಾಗಿಸ್ತೇನೆ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ ಇಲ್ಲ ನೋಡಿ, ಹೇಮನಾಥ ಶೆಟ್ಟರನ್ನು ನಾನು ನಿಮಗೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಹೇಮನಾಥ ಶೆಟ್ಟರನ್ನು ನನ್ನ ವೈರಿ ಅಂತ ಬಿಂಬಿಸಬೇಡಿ. ನನಗೆ ಅದೇನಿಲ್ಲ, ಯಾಕಂದರೆ ನಾನು ನಿಮಗೊಂದು ಉದಾಹರಣೆ ಹೇಳ್ತೇನೆ. ನಾನು ಹೆಚ್ಚಿನ ಬಹುವಚನದಲ್ಲಿ ಮಾತಾಡ್ತೇನೆ, ಆತ್ಮೀಯರನ್ನು ಮಾತ್ರ ನಾನು ಏಕವಚನದಲ್ಲಿ ಮಾತಾಡೋದು. ಇವತ್ತಿಗೂ ನಾನು ಹೇಮನಾಥ್ ಶೆಟ್ಟರನ್ನು ಏಕವಚನದಲ್ಲೇ ಕರೀತಾ ಇರೋದು, ಗೊತ್ತಾಯ್ತಲ್ಲ, ಅದು ಆತ್ಮೀಯತೆ ಇದ್ದ ಕಾರಣ ಮಾತಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನಿಮ್ಮ ಸಮಸ್ಯೆ ಅಂದ್ರೆ ಸುಧಾಕರ್ ಶೆಟ್ಟರ ಬಣದ ಜೊತೆಗೆ ಹೆಚ್ಚು ಗುರುತಿಸಿಕೊಂಡು. ಇಲ್ಲ, ಇದು ಅವರಿಗೆ ಕಣ್ಣು ಕೆಂಪಾಯ್ತು. ಇಲ್ಲ ನೋಡಿ, ಅವರವರ ಅಂತರಾತ್ಮ ಏನು ಹೇಳ್ತದೆ ಅಂತ ನನಗೆ ಗೊತ್ತಿಲ್ಲ. ಶಕುಂತಲಾ ಶೆಟ್ಟರು, ನಾನು ಸುಧಾಕರ್ ಶೆಟ್ಟರ ಮನೆಗೂ ಹೋಗ್ತಾ ಇಲ್ಲ, ಹೇಮನಾಥ್ ಶೆಟ್ಟರ ಮನೆಗೂ ಹೋಗ್ತಾ ಇಲ್ಲ, ಅವರ ಆಫೀಸಿಗೂ ಹೋಗ್ತಾ ಇಲ್ಲ, ಇವರ ಆಫೀಸಿಗೂ ಹೋಗ್ತಾ ಇಲ್ಲ. ನಾನು ಕಾರ್ಯಕರ್ತನ ಮನೆಗಾದರೂ ಹೋಗ್ತಾ ಇದ್ದೇನೆ, ಯಾವುದೇ ಲೀಡರ್ಗಳ ಮನೆಯಲ್ಲಿ ಹೋಗಿ ಕಾಲ ಕಳೆಯುವಂಥ ಕ್ರಮ ನನ್ನಲ್ಲಿಲ್ಲ. ಇಲ್ಲಿ ಬಿಡಿ, ಬ್ಯಾಂಗ್ಳೂರಲ್ಲಾದರೂ ನನಗೆ ಎಷ್ಟು ಕೆಲಸ ಇದೆ, ಸಿ ಎಮ್ ಇಂದೇನೋ ಸಿಗ್ನೇಚರ್ ಬೇಕು, ಹೋಗ್ತೇನೆ ಸರ್, ಇದಕ್ಕೊಂದು ಇದು ಹಾಕಿ ಅಂತ ಕೇಳಿ ಬರ್ತೇನೆ. ನಾನು ಹಿಂದೆ ಆದರೂ, ಈಗಲಾದರೂ, ಮುಂದೆ ಆದರೂ ಒಂದು ಕಡೆಯಲ್ಲಿ ಗುರುತಿಸಿಕೊಳ್ಳುವಂಥ ಕ್ರಮ ನನ್ನ. ಅಂದರೆ ಪ್ರಾಮಾಣಿಕವಾಗಿ ಹೇಳಿ, ಶಕುಂತಲಾ ಶೆಟ್ಟರೆ ಹೇಮನಾಥ್ ಶೆಟ್ಟರಿಗೆ ಅನ್ಯಾಯ ಆಗಿದೆ ಅಂತ ಅನಿಸ್ತಾ ಇಲ್ಲ ನಿಮಗೆ? ನೋಡಿ, ನನಗಿತ್ತು ಯಾಕಂದರೆ ಹೇಮನಾಥ್ ಶೆಟ್ಟರ ಇದನ್ನು ತೆಗೆದಾಗ ಇನ್ನೊಂದು ಒಂದು ಜಿಲ್ಲಾ ಅಂದರೆ ಟಿಕೆಟ್ಗಾಗಿ ಟ್ರೈ ಮಾಡ್ತಾ ಇದ್ರು, ಅದನ್ನು ನೀವು ಆಕ್ರಮಿಸಿಕೊಂಡ್ರಿ. ನೋಡಿ, ನಾನು ಹೇಳ್ತಾ ಇದ್ದೇನೆ, ನಾನು ಯಾವತ್ತೂ ಕಾಂಗ್ರೆಸ್ಸಲ್ಲಿ ಸೀಟು ಕೇಳಿಲ್ಲ. ನನ್ನನ್ನು ಹೇಮನಾಥ್ ಶೆಟ್ಟರು ಕರೀತಾ ಇದ್ದರು, ಮಹಮ್ಮದ್ ಅಲಿ ಮತ್ತು ಹೇಮನಾಥ್ ಶೆಟ್ಟರು ಬಂದು ಬೊಂಡಾಲನಿಗೆ ಸೀಟು ಕೊಡಲಿಕ್ಕೆ ಬಿಡ್ತಾ ಇಲ್ಲ. ನಾವು ಹಿಂದೆಯೂ ನಾವು ಸೋಲಿಸಿದ್ದೇವೆ, ಆದ ಕಾರಣ ಅವರಿಗೆ ಬಿಡ್ತಾ ಇಲ್ಲ, ನೀವು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ. ಅವರು ಯಾವಾಗ ತೀರ್ಕೊಂಡ್ರ ಆಮೇಲೆ ಹೇಳಿದರು, ನಾನೇ ಯಾನೆ ಅಂತ ಹೇಳಿದರು. ನಾನು ಆಗಲೂ ಮಾತಾಡಿರಲಿಲ್ಲ, ಯಾರೋ ನಾಯಕರು ಕರೆದ್ರು, ನಾನು ಹೋಗಿ ಸೇರಿದೆ. ಆದರೂ ಕೂಡ ನನಗೊಂದು ಸೀಟು ಕೊಡಿ ಅಂತ ನಾನು ಯಾರಲ್ಲೂ ಹೇಳಿಸಿಲ್ಲ. ನನ್ನ ಹೆಸರು ಲೀಸ್ಟಲ್ಲಿ ಬರ್ತಾನೂ ಇರಲಿಲ್ಲ. ಕೊನೆಗಳಿಗೆಯಲ್ಲಿ ಸೋನಿಯಾ ಜಿ, ಪರಮೇಶ್ವರ್ ಜಿ, ಆಸ್ಕರ್ ಜಿ ಎಲ್ಲ ಹೇಳಿ ಕೊಟ್ಟಿರ್ಬೋದು, ಎಲ್ಲ ನಾಯಕರು ಯಾರು ಜಿಲ್ಲೆ ಅಧ್ಯಕ್ಷರದ್ದು ರಮಣಾಥ್ ರೈಗಳ ಒಪ್ಪಿಗೆ ಇರ್ಬೋದು, ವಿನಯ್ ಕುಮಾರ್ ಎಲ್ಲ ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಹೇಮನಾಥ್ ಶೆಟ್ಟರಿಗೆ ಒಂದು ರೀತಿಯಲ್ಲಿ ಅವರನ್ನು ಈಗ ಪಕ್ಷದಲ್ಲಿ ಇದ್ದು ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಅವರಿಗೊಂದು ಸ್ಥಾನಮಾನ ಕೊಡಬೇಕು ಅಥವಾ ಕೊಟ್ಟರೆ ಒಳ್ಳೆಯದು ಅಂತ ಅನಿಸ್ತಾ ಇಲ್ಲ ನಿಮಗೆ? ನೋಡಿ, ಖಂಡಿತ ಇದೆ, ಖಂಡಿತ ಇದೆ. ಆದರೆ ನನಗೆ ಅವರು ಎಲ್ಲೋ ಒಂದು ಸಣ್ಣ ತಪ್ಪು ಮಾಡಿದರು ಅಂತ ಅನಿಸ್ತಾ ಇದೆ. ಅವರಿಗೆ ಸೀಟ್ ಇಲ್ಲದೆ ಮಾಡಿ ಇದು ಅಧ್ಯಕ್ಷರನ್ನು ಬದಲಿಸಿದ್ಯಾರು, ರಾಜ್ಯಾಧ್ಯಕ್ಷರು ಅಥವಾ ಆಯಿತು ಶಕುಂತಲಾ ಶೆಟ್ಟರ್ ಅಂತ ಇಟ್ಕೊಳ್ಳಿ. ಶಕುಂತಲಾ ಶೆಟ್ಟರನ್ನು ಬೈದರೂ ಬೇಸರ ಇರಲಿಲ್ಲ. ಅವರು ನೇರವಾಗಿ ಜನಾರ್ದನ ಪೂಜಾರಿ ಮೇಲೆ ಅಟ್ಯಾಕ್ ಮಾಡಿದರು, ಅಗತ್ಯ ಇರಲಿಲ್ಲ ಅಂತ ಕಾಣ್ತಾ ಇದೆ. ಯಾಕಂದರೆ ನಿಮಗೊಂದು ಸತ್ಯ ವಿಚಾರ ಹೇಳಬೇಕಾಗ್ತದೆ. 4 ವರ್ಷಗಳ ಹಿಂದೆ ರಮಾನಾಥ್ರಯ್ಯವರು ಮತ್ತು ವಿನಯ ಕುಮಾರ್ ಸೊರಕೆಯವರು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತಿದ್ದ ಹೆಸರು ಇದೆ ಅಲ್ಲ, ಫಜಲ್ ರಹೀಮ್ ಅವರ ಹೆಸರನ್ನು ಕೊಟ್ಟಿದ್ದರು. ಕೊಟ್ಟಾಗ ಬದಲಾವಣೆ ಮಾಡಬಾರ್ದು ಅಂತ ಹೇಳಿದವರು ಜನಾರ್ದನ ಪೂಜಾರಿಯವರು. ಜನಾರ್ದನ ಪೂಜಾರಿಯವರ ಹೆಸರಲ್ಲಿ 4 ವರ್ಷಗಳನ್ನು ಯಾವುದೇ ಇದು ದಾಖಲೆಯಲ್ಲಿ ಇಲ್ಲದೆ ಉಳಿಸಿಕೊಂಡಂಥ ವ್ಯಕ್ತಿ ಏಕಾಏಕಿ ಅವರನ್ನು ಸವೆದ ನಾಣ್ಯ ಮತ್ತು 5,000 ಓಟಿಗೆ ಗತಿಯಿಲ್ಲ ಹೇಳೋದು ಸರಿಯಲ್ಲ. ಆದ ಕಾರಣ ಆ ಯಾವ ಒಂದು ಸ್ಥಾನ ಕೊಡುವುದರಲ್ಲಿದ್ದರ ಅದು ಏನೋ ತಪ್ಪಿರ್ಬೋದು ಅಂತ. ಈಗ ಸ್ಟೇ ಆಗಿರ್ಬೋದು ಅಥವಾ ನಿಧಾನ ಬರ್ಬೋದು, ಅದು ನನಗೆ ಗೊತ್ತಿಲ್ಲ. ಎಸ್, ಈಗ ಫಜಲ್ ರಹೀಮ್ ಅವರನ್ನು ಆಯ್ಕೆ ಮಾಡಿದ್ದೀರಿ, ಸರಿ. ಸೊ ನಿಮ್ಮ ಸಹಮತದ ಆಯ್ಕೆ, ಫಜಲ್ ರಹೀಮ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅಂತ ಶಕುಂತಲಾ ಶೆಟ್ಟರು ಬಯಸಿದ್ದಾರೆ. ಫಜಲ್ ರಹೀಮ್ ಒಂದು ಕರೆಕ್ಟ್ ಆದ ಆಯ್ಕೆ ಅಥವಾ ಸೂಕ್ತವಾದ ಆಯ್ಕೆ ಅಂತ ತಮಗೆ ಅನಿಸ್ತದ? ನೋಡಿ,
ನನ್ನ ಆಯ್ಕೆ ಅಲ್ಲ. ನಾನು ನಿಮಗೆ ಈಗ ತಾನೇ ಹೇಳಿದೆ, ಫಜಲ್ ರಹೀಮ ಆಗಬೇಕು ಅಂತೇಳಿ ರಮಾನಾಥ್ ರೈಗಳು ಮತ್ತು ವಿನಯ ಕುಮಾರ್ ಸೊರಕ್ಕೆ ಅವರು 4 ವರ್ಷಗಳ ಹಿಂದೆ ಕೊಟ್ಟಂಥ ಹೆಸರು. ನಾನು ಬದಲಾವಣೆ ಮಾಡಿದರೆ ಈಗ ನೀವೇನು ಪ್ರಶ್ನೆ ಕೇಳ್ತಾ ಇದ್ರಿ, ನೀವು ಬಿ ಜೆ ಪಿಯಿಂದ ಬಂದವರು, ನೀವು ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ ನನಗೆ ಹಣೆ ಪಟ್ಟಿ ಕಟ್ತಿದ್ದೀರಿ. ಆದರೆ ನಾನು ಮಾಡಲಿಲ್ಲ. ಎಸ್, ನಾನು ಇಲ್ಲಿ ಅವರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ಅವರ ವಿರೋಧಿಗಳು. ಅವರು ಏನು ಪಾರ್ಟಿಯಲ್ಲಿ ಇದ್ದು ಇಲ್ಲದಂತ ಇದ್ದಂಥವ್ರು, ಅವರನ್ನೊಂದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತಾರೆ ಹೇಳ್ತಾ ಇದ್ದೇನೆ. ಶಕುಂತಲಾ ಶೆಟ್ಟರು ಏನು ಯಾವ ಸ್ಟೆಪ್ ತೆಗೆದಿದ್ದಾರೆ? ಆಂಜನೇಯನಿಗೂ ಅವನ ಸಾಮರ್ಥ್ಯ ಏನು ಅಂತ ಗೊತ್ತಿರಲಿಲ್ಲ. ಅವನಿಗೆ ಜಾಂಬವ ಅಂತ ಹೇಳಿದ ಮೇಲೆ ಬಂತು. ಶಕುಂತಲಾ ಶೆಟ್ಟಿ ನಿಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಪ್ರಥಮ ಅಭ್ಯರ್ಥಿಯಾಗಿದ್ದಾಗ ಈ ಪುಂಜೋ ದಾನೆ ಮಲ್ಪು ಅಂತ ಜನ ಹೇಳಿದ್ದಾರೆ. ಆದರೆ ಅದೇ ಜನ ನನ್ನನ್ನು ಮೆಚ್ಚಿದ್ದಾರೆ. ಇವತ್ತು ಫಜಲ್ ರಹೀಮ್ ಒಬ್ಬ ವಕೀಲನಾಗಿ ಪ್ರಾಮಾಣಿಕನಾಗಿ ಒಂದು ಗೌರವಾನ್ವಿತ ವ್ಯಕ್ತಿ ಆಗಿರ್ಬೋದು. ನೀವು ಬರುವಾಗಲೇ ದೊಡ್ಡವ ಶ್ರೀಮಂತ ಮಾತಾಡೋದಿಲ್ಲ ಅಂತ ನೆನೆಸಿದ್ರೆ ಫಜಲ್ ಏನು ಮಾತಾಡಲಿ? ಬಹಳ ಜನ ಹೇಳ್ತಾರೆ ಶಕುಂತಲಾ ಶೆಟ್ಟರು ಚೂಸ್ ಮಾಡಿದ್ದು ಫಜಲ್ ರಹೀಮ್, ಶಕುಂತಲಾ ಶೆಟ್ಟರು ಹೇಳಿದಾಗ ಕೇಳ್ತಾರೆ, ನಾನು ಹೇಳಿದಾಗ ಕೇಳುವಂಥವ್ರು ಇರಬೇಕು. ಖಂಡಿತ ಅಲ್ಲ, ಅವರು ಲಾಯರು. ನಾನು ಸಾಮಾನ್ಯ ಗೃಹಿಣಿಯಾಗಿ ಒಂದು ಇದಾಗಿ ಬಂದವಳು, ಸಾಮಾಜಿಕ ಕಾರ್ಯಕರ್ತೆಯಾಗಿ. ಆದ ಕಾರಣ ನನ್ನ ಲೆಕ್ಕದಲ್ಲಿ ಆಯ್ಕೆ ಕರೆಕ್ಟಾಗಿದೆ. ಫಜಲ್ರವರು ಕಾರ್ಯಕ್ರಮವನ್ನು ಮಾಡಿಯೇ ಮಾಡ್ತಾರೆ ಸಾಧ್ಯ. ಯಾಕಂದರೆ 22 ವರ್ಷ ಅವರ ತಂದೆ ಕೆ ಪಿ ಅಬ್ದುಲ್ಲಾರವರು ಅಧ್ಯಕ್ಷರಾಗಿ ಪುತ್ತೂರಲ್ಲಿ MLA ಎಲ್ಲ ಸೀಟುಗಳನ್ನು ಪಡೆದು ತಂದವರು. ಅವರ ಕೈಯಲ್ಲಿ ಪಳಗಿದವರು, ಅಧಿಕಾರ ಇಲ್ಲದೆ ಸ್ವಲ್ಪ ದೂರ ಇದ್ದಿರಬಹುದು. ಯಾವುದನ್ನು ನಾವು ಮುಖ ನೋಡಿ ಆಯ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲಸ ನೋಡಿ, ಅವಕಾಶ ಕೊಡಿ, 6 ತಿಂಗಳಲ್ಲಿ ಆಗ್ತದೆ ಇಲ್ವಾ ನೋಡಿ, ಮತ್ತೆ ಹೇಳಿ. ಎಸ್, ಮತ್ತೊಂದು ವಿಚಾರ ಭಾಳ ಭಾಳ ಚರ್ಚೆ ಆದಂಥದ್ದು, ಪುತ್ತೂರಿನಲ್ಲಿ ಎಲ್ಲವೂ ಸುಸೂತ್ರ ಇದೆ ಅಂತ ತಮಗೆ ಅನಿಸ್ತದ? ಪುರಸಭೆಯನ್ನು ಗಮನಿಸಿದರೆ ನಮಗೆ ಆಗ ಅನಿಸ್ತಾ ಇಲ್ಲ. ಅದೇ ನೋಡಿ, ನಾನು ಹೇಳ್ತಾ ಇರೋದು ಆ ಪುರಸಭೆಯಿಂದಲೇ ಇದು ವಾಪಸ್ಸು. ನೀವು ಹೇಳಿದ್ರಲ್ಲ, ನೀವು ಒಂದು ಮಾಡ್ತೀರಿ ಅಂತ ನೆನೆಸಿದೆವು ಅಂತ. ಅಲ್ಲಿ ಯಾರು ಯಾರ್ದೋ ಹಿರಿಯರದ್ದು ತಪ್ಪಿದೆ, ನಮ್ಮದು ಸಮೇತ ಅಂತ ಒಪ್ಪಿಕೊಳ್ತೇನೆ. ಯಾಕಂದರೆ ಪುರಸಭೆ ಅಂದ್ರೇನು ಅದು? ಅಲ್ಲಿ 15 ಜನ ನಮ್ಮವರಿದ್ದರು, ಒಬ್ಬರು ತೀರ್ಕೊಂಡಿದ್ದರು ಫಸ್ಟ್ ಟೈಮಲ್ಲಿ. ನಾವು 14 ಜನರನ್ನು ಒಟ್ಟಿಗೆ ಕೂತು ಮಾತಾಡಿಸಬೇಕಿತ್ತು, ಮಾತಾಡಿಸಿದೆವು. ಅಲ್ಲಿ ಓಟ್ ಮಾಡಿದೆವು. ಓಟು ಮಾಡಿದರೆ ಅಲ್ಲೇ ಲೆಕ್ಕ ಮಾಡ್ತಿದ್ರೆ ಮುಗ್ದೋಗ್ತಿತ್ತು. ಅದನ್ನು ಬಂಟ್ವಾಳಕ್ಕೆ ತಗೊಂಡೋದ್ರು ನಮ್ಮ ಐವನ್ ಡಿಸೋಜಾ ಅವರು. ತಗೊಂಡೋಗಿ ಮರುದಿನ ತಂದರು, 7-7 ಬಂದಿದೆ, ಆ ಮಾಮದಲ್ಲಿ ಆಗ್ಬೋದು ಅಂತ ಹೇಳಿದರು. ಅಲ್ಲಿ ನಾವು ತಪ್ಪಿದೆವು. ನಾನು ಹೇಳ್ತಾ ಇರೋದು ಆಗಲಿ, 7-7 ಬಂದಿರಲಿ, ನಾವು ಕೂತು ಮಾತಾಡಿಸ್ಬೋದಿತ್ತು ಹಿಂದಿನ ದಿನ. ಆದರೆ ಏನಂದರೆ 15 ತಿಂಗಳು ನೀನು, 15 ತಿಂಗಳು ಇವರು, ಅಥವಾ ನೀವು ಯಾರೋ ಒಬ್ಬರು ಹಿಂದೆ ಸರಿಬೇಕು, ಇಂಥವನಿಗೆ ಇಂಥ ಅವಕಾಶ ಕೊಡುವ, ಮಾತಾಡಲಿಕ್ಕೆ ಅವಕಾಶ ಇತ್ತು. ಅದನ್ನು ನಾವು ಮಾಡಲಿಲ್ಲ. ಯಾರು ಮಾಡಲಿಲ್ಲ, ನಾನು ಸೇರಿದಂತೆ ಅದೇ ನಾನು ಒಪ್ಪಿಕೊಂಡೆ. ನಾನು ಬಂದಾಗ ಆಗ 4 ತಿಂಗಳಾಗಿದೆ ಅಷ್ಟೇ, ಪಕ್ಷಕ್ಕೆ ಸೇರಿ MLA ಆಗಿ. ಆದರೆ ನಾನು ಹೇಳ್ತಾ ಇರೋದು, ನಾನೀಗ MLA ಆದಮೇಲೆ ನಾನು ಜವಾಬ್ದಾರಿ. ಎಸ್, ನಾವು ಮಾತಾಡಬೇಕಿತ್ತು, ಮಾತಾಡಿಲ್ಲ. ಎಸ್, ಪಕ್ಷದ ಅಧಿಕೃತ ಅಭ್ಯರ್ಥಿ ಸೋಲ್ತಾರೆ ಅಂತ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೋ ಬೇಡವೋ? ಬೇಕು. ಆಗ್ತಾ ಇಲ್ಲ ನಿಮ್ಮ ಪಾರ್ಟಿಯಲ್ಲಿ, ಏನು ಕ್ರಮ ಕೈಗೊಂಡ್ರಿ? ಈಗ ವಾಣಿ ಪಕ್ಷದಲ್ಲಿ ಇಲ್ಲ. ವಾಣಿ ಒಬ್ಬರು ಮಾತ್ರ ಅಲ್ಲ. ಹೌದು. ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರು ಯಾವ ರೀತಿ ಅಧ್ಯಕ್ಷರಾದರು ನೋಡಿ. ಅದನ್ನು ನಾನು ಜಗದೀಶ್ ಶೆಟ್ಟಿ ಮಾಡಿದ್ದು ತಪ್ಪು, ಪಕ್ಷದ ಅಭ್ಯರ್ಥಿಗೆ ಕೈ ಎತ್ತಲಿಲ್ಲ. ಆದರೆ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಪಕ್ಷದ ಅಭ್ಯರ್ಥಿ ಅವಂತಲೇ ಯಾರು ಹೇಳಿದ್ದಾರೆ? ಮೊಹಮ್ಮದ್ ಅಲಿ ಅಂತ ಯಾರು ಹೇಳಿದ್ದಾರೆ? ಪೋಸ್ಟಲ್ಲಿ ಕಳಿಸಿದ್ರು ವಿಪ್ಪು, ತಗೊಳ್ಳೋದಕ್ಕೆ ನಿಮ್ಮ ಪಾರ್ಟಿಯಲ್ಲಿ ತಗೊಳ್ಳಲಿಲ್ಲ ಅಂತ ಹೇಳಿದ್ರು. ನೋಡಿ, ಎಲ್ಲಿಂದ? ಬೆಂಗಳೂರಿಂದ ಬಂತ? ಜಿಲ್ಲಾಧ್ಯಕ್ಷರು ಕಳಿಸಿದ್ದಾರೆ. ಪೋಸ್ಟಲ್ಲಿ ಯಾಕೆ ಕಳಿಸ್ಬೇಕು? ಹಿಂದಿನ ದಿನ ಇವರ ಮನೆಗೆ ಹೋಗಿದ್ರು, ಜಿಲ್ಲಾಧ್ಯಕ್ಷರ ಮನೆಗೆ ಹೋಗಿದ್ರಂತೆ ಅವರು. ನಾನು ಊರಲ್ಲಿ ಇರಲಿಲ್ಲ, ನಾನು UKಗೆ ಟೂರ್ ಹೋಗಿದ್ದೆ. ನಾನು ಬರುವಾಗ ಚುನಾವಣೆಗೆ. ತಮಗೆ ಅನಿಸ್ತಾ ಇಲ್ವಾ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು, ಅವರ ಜೊತೆಗೆ ಶಕುಂತಲಾ ಶೆಟ್ಟರು ವೇದಿಕೆ ಹಂಚಿಕೊಳ್ತಾರೆ, ಇದು ವೈರುಧ್ಯ ಅಲ್ವಾ? ನೋಡಿ, ಆಗುದಿಲ್ಲ. ನೋಡಿ, ವೇದಿಕೆ ಹಂಚಿಕೊಳ್ಳುವುದು ಅಂತ ಹೇಳಿದರೆ ನನ್ನ ಭಯದ ವೈರಿ ನನ್ನ ಪಕ್ಕ ಕೂತರು, ನಾನು ಹಂಚಿಕೊಳ್ಳಲೇಬೇಕು. ವೇದಿಕೆಯಲ್ಲಿ ನನ್ನನ್ನು ಇನ್ನೊಬ್ಬ ಕರೆದಿರ್ತಾನೆ. ನಾನು ರಕ್ಷಿತ್ ಶೆಟ್ಟಿ ಮನೆಗೆ ಬಂದಾಗ ಅಲ್ಲಿ ಜಗದೀಶ್ ಶೆಟ್ಟಿ ಇದ್ದರೆ ನಾನು ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ರಕ್ಷಿತ್ ಶೆಟ್ಟಿಗೆ ಮಾಡಿದ ಅವಮಾನ. ಆದ ಕಾರಣ ವೇದಿಕೆ ಹಂಚಿಕೊಳ್ಳುವುದಕ್ಕೂ ಪಕ್ಷ ವಿರೋಧಿ ಚಟುವಟಿಕೆಗೂ ವ್ಯತ್ಯಾಸ ಇದೆ. ಅದು ಯಾರಾದರೂ ರಮಾನಾಥ್ ರೈಯವರು ವಿಪ್ಪು ಜಾರಿ ಮಾಡಿದವರು. ಸೊ ಈಗ ಜಗದೀಶ್ ಶೆಟ್ಟಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ತಾರೆ,
ಏನು ಹೇಳ್ತೀರಿ ಅವರನ್ನು ತೆಗಿಲಿಕ್ಕೆ? ಶಕುಂತಲಾ ಶೆಟ್ಟರು ಹೇಳ್ತಾರ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಮತ್ತು ಉಳಿದಂಥ ಸದಸ್ಯರು ಯಾರಿದ್ದಾರೆ ಅವರು ಮಾಡಿದ್ದು ತಪ್ಪು ಅಂತ ಹೇಳ್ತಾರ? ತಪ್ಪು ಅಂತ ಹೇಳ್ತೇನೆ. ಆದರೆ ಆದರೆ ಜೊತೆಗೆ ಹೇಳ್ತೇನೆ, ಒಂದು ನನಗೆ ತೃಪ್ತಿ ಏನು ಗೊತ್ತಾ, ವಾಣಿ ಶ್ರೀಧರ್ ಅವರು ಜೀವನ್ದರ್ ಜೈನ್ ಬಿ ಜೆ ಪಿಯವರಿಗೆ ಕೈ ಎತ್ತಿದ್ದಾರೆ. ಎಸ್, ಜಗದೀಶ್ ಶೆಟ್ಟಿಯವರು ಜಗದೀಶ್ ಶೆಟ್ಟಿಯವರಿಗೆ ಬಿ ಜೆ ಪಿಯವರು ಕೈ ಎತ್ತಿದ್ದು. ನನಗೆ ನೀವು ಕೈ ಎತ್ತಿದ್ರೆ ನೀವು ಸಸ್ಪೆಂಡ್ ಆಗಬೇಕು ಸ್ವಾಮಿ, ನಾನಲ್ಲ. ಸೊ ಪುತ್ತೂರಿನ ರಾಜಕೀಯ ನೋಡಿದವರು ಹೇಳ್ತಾರೆ, ಶಕುಂತಲಾ ಶೆಟ್ಟರಿಗೆ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರು ನೀಲಿ ಕಣ್ಗಳ ಹುಡುಗ ಅಥವಾ ಫೇವ್ರೇಟ್, ನಮ್ಮ ಪೈಕಿಯವ, ನಮ್ಮ ಹುಡುಗ, ಈ ರೀತಿಯ ಭಾವನೆ ಇದೆ. ಖಂಡಿತ ಇಲ್ಲ. ಈ ಗೇಮ್ ಪ್ಲಾನ್ನ ಹಿಂದೆ ಶಕುಂತಲಾ ಶೆಟ್ಟರು ಇದ್ದಾರೆ. ನೋಡಿ, ನಿಮ್ಮ ಇದಕ್ಕೆ ಇರಲಿ, ನೀವು ಇವತ್ತು ಸಮೇತ ನಮ್ಮ ಪುತ್ತೂರಿನ ಪತ್ರಿಕೆಗಳನ್ನು ತೆಗೆದು ನೋಡಿದರೆ ಈ ಪ್ರಕರಣ ನಡೆಯುವ ಒಂದು ತಿಂಗಳ ಹಿಂದೆ ಜಗದೀಶ್ ಶೆಟ್ಟಿ ಮತ್ತು ಈ ಆರು ಜನ ಮಾತ್ರ ಅಲ್ಲ, ಎದುರುಗಡೆ ಇರುವ ಎರಡು ಲೇಡೀಸು ಸೇರಿ ಎಂಟು ಜನ ನನ್ನ ವಿರುದ್ಧವೇ ಪತ್ರಿಕೆಗೆ ಕೊಟ್ಟಿದ್ದಾರೆ. ಯಾವುದೋ ಒಂದು ಅಧಿಕಾರಿಯನ್ನು ತರುವುದಾದರೆ ಶಕುಂತಲಾ ಶೆಟ್ಟರು ತಂದರೆ ನಾವು ಎಂಟೂ ಜನ ರಾಜೀನಾಮೆ ಕೊಡ್ತೇವೆ ಅಂತ ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ಲ? ಸೊ ಇದು ಈ ವಿಚಾರದಲ್ಲಿ ತಾವು ಅಮಾಯಕಿ, ಈ ವಿಚಾರದಲ್ಲಿ ತಾವು ಅಮಾಯಕಿ? ಖಂಡಿತ. ನಾನು ಪುತ್ತೂರು ಪುರಸಭೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ, ರಾಜಕೀಯ ಖಂಡಿತ ಮಾಡಲಿಲ್ಲ. ನಾನು ಎರಡು ಬಾರಿಯೂ ಮೊಹಮ್ಮದ್ ಅಲಿಗೆ ಕೈ ಎತ್ತಿದ್ದು, ಹಿಂದಿನ ದಿನ ಮೊಹಮ್ಮದ ಅಲಿಗೆ ನಾನು ಬೆಂಗಳೂರಿನಿಂದ ಫೋನ್ ಮಾಡಿದ್ದೆ ಏನಾಗ್ತಾ ಇದೆ ಅಂತ. ಈ ಬಾರಿಯೂ ನಿಮ್ಮನ್ನು ಒಟ್ಟಿಗೆ ಕೂತ್ಕೊಳಿಸಿ ಮಾತಾಡಲಿಲ್ವಾ ಅಂತೇಳಿ ನಾನು ಮರುದಿನ ಫ್ಲೈಟಲ್ಲಿ ಬಂದು ಹೋಗ್ತಾ ಇದ್ದಾಗ ಅಲ್ಲಿ ಮೂವರು ಜನ ಮಾತುಕತೆಗೆ ನಿಂತಿದ್ದಾರೆ. ಆದರೆ ಜಗದೀಶ್ ಶೆಟ್ಟಿಯವರು ನಾಮಿನೇಷನ್ ಹಾಕಿ ಆಗಿದೆ. ನಾವು ಯಾರು, ನಾನು, ಕೋಡ್ಜಾಲ ಇಬ್ರಾಹಿಂ, ಮಿಥುನ್ ರೈ ಮತ್ತು ಎಮ್ ಎಸ್ ಮೊಹಮ್ಮದ್ ಶತ ಪ್ರಯತ್ನ ಪಟ್ಟಿದ್ದೇವೆ ಒಂದು ವಿಡ್ರಾ ಮಾಡಿಸು ಅಂತೇಳಿ, ಆಗಿಲ್ಲ. ನಾನು ಪಕ್ಷದ ಕಡೆಗೆ ಕೈ. ಸೊ ಇವತ್ತಿಗೆ ತೃಪ್ತಿ ಇದೆಯಾ ಪುರಸಭೆ ಅಧ್ಯಕ್ಷರಾಗಿ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಪೂರ್ತಿ ಇಲ್ಲ, ನಾನು ಒಪ್ಪಿಕೊಳ್ತೇನೆ. ಅದಕ್ಕೆ ಕಾರಣ ಇರಬಹುದು ಅಂತ ಅನಿಸ್ತಾ ಇದೆ. ಯಾಕಂದರೆ ಆ ವ್ಯಕ್ತಿಗೂ ಒಂದು ಕಡೆ ಕಾನೂನಿನ ವಿರುದ್ಧ ಹೋರಾಟ, ಇನ್ನೊಂದು ಕಡೆ ಪಕ್ಷದಲ್ಲಿ ಹೋರಾಟ ಇರಬಹುದು. ಇದೆಲ್ಲದರ ಒಟ್ಟಿಗೆ ಬಹಳಷ್ಟು ವೇಗದಲ್ಲಿ ಹೋಗ್ತಾ ಇಲ್ಲ. ಆದರೆ ಸ್ವಚ್ಛ ಪುತ್ತೂರು ಅಥವಾ ಸರ್ಕಾರದಿಂದ ಏನೇನು ಬಂದಿದ ಅದನ್ನು ಕ್ರಮಬದ್ಧವಾಗಿ, ಪುತ್ತೂರು ಪುರಸಭೆ ನಗರಸಭೆಯಾಗಿ ಬದಲಾಗಿದೆ. ಬದಲಾಗಿದೆ. ಸೊ ಜಾಕ್ ಪಾಟ್ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿಗೆ ಸಿಕ್ಕಿರುವಂಥದ್ದು? ಹೌದು. ಉಳಿಸ್ಕೊಳ್ತಾರೆ ಅಂತ ಭಾವಿಸ್ತೀರಾ? ಉಳಿಸಿಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾನು ಹೊಸದಾಗಿ ಪಕ್ಷಕ್ಕೆ ಬಂದೆ, ಮುನ್ಸಿಪಾಲ್ಟಿ ನಮ್ಮ ಕೈಗೆ ಬಂತು. ಬಂದ ಮುನ್ಸಿಪಾಲ್ಟಿಯನ್ನು ಜಗದೀಶ್ ಶೆಟ್ಟಿಯನ್ನು ತೆಗೆದರೆ ಶಕುಂತಲಾ ಶೆಟ್ಟಿಗೆ ನೋವಿಲ್ಲ. ಆದರೆ ಆರು ಜನವನ್ನು ನಾವು ಕಳ್ಕೊಂಡ್ರೆ ಮುಂದೆ ನಮಗೆ ಮುನ್ಸಿಪಾಲ್ಟಿ ಬರುವುದಿಲ್ಲ ಅಂತ ಹೇಳುವಂಥ ಒಳನೋವಿದ್ದ ಕಾರಣ ನಾನು ಹೇಳ್ತಾ ಇರೋದು ತಪ್ಪು ಮಾಡಿದ್ದಾರೆ. ಆದರೆ ಅವರು ಒಂದೇ ಪಕ್ಷದಲ್ಲಿದ್ದವರು. ನೋಡಿ, ಶಕುಂತಲಾ ಶೆಟ್ಟರು ಬಿ ಜೆ ಪಿಯಿಂದ ಇಂಡಿಪೆಂಡೆಂಟ್ ಆಗಿದ್ದವರು ಇದಕ್ಕೆ ಬಂದೆ. ಹೇಮನಾಥ್ ಶೆಟ್ಟರು ಕಾಂಗ್ರೆಸ್ಸರಲ್ಲಿದ್ದರು, ಕೆ ಸಿ ಪಿಗೆ ಬಂದರು, ಜೆ ಡಿ ಎಸ್ಗೆ ಬಂದರು, ಕಾಂಗ್ರೆಸ್ಗೆ ಬಂದರು. ಮೊಹಮ್ಮದ್ ಅಲಿ ಅವರು ಕಾಂಗ್ರೆಸ್ಸಲ್ಲಿದ್ದರು, ಜೆ ಡಿ ಎಸ್ಗೆ ಬಂದರು, ಕಾಂಗ್ರೆಸ್ಗೆ ಬಂದರು. ಆದರೆ ಜಗದೀಶ್ ಶೆಟ್ಟಿ ಆಗಲ್ಲ, ಮೂಲ ಕಾಂಗ್ರೆಸ್, ಮೂಲ ಕಾಂಗ್ರೆಸ್ಸಿಗೆ. ಅದರ ಬಗ್ಗೆ ಒಂದು ಎಲ್ಲೋ ಒಳಮನಸ್ಸು ಹೇಳ್ತಾ ಇದೆ. ಒಂದು ತಪ್ಪಿಗೆ ಒಂದು ಗಾದೆ ಇದೆ, ಮುಳ್ಳು ತೆಗೆಯುವುದಕ್ಕೆ ಕೊಡಲಿ ಹಿಡಿಬಾರ್ದು ಅಂತ. ಪಕ್ಷ ಅವರಿಗೆ ಶಿಕ್ಷೆ ಕೊಡಲಿ, ಪಕ್ಷ ಕೊಡಬೇಕು. ಆದರೆ ಇದೆಲ್ಲ ಬೇಡಾಗಿತ್ತು ಅಂತ ಒಳಮನಸ್ಸು. ಎಸ್ ಎಸ್ ಎಸ್, ಶಕುಂತಲಾ ಶೆಟ್ಟರ್ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ಬಹುಶಃ ಪುತ್ತೂರಿನ ಒಳ ರಾಜಕೀಯದ ವಿಚಾರವನ್ನು ಬಹಳಷ್ಟು ಮಾತಾಡಿದರು ಶಕುಂತಲಾ ಶೆಟ್ಟರು. ಇನ್ನು ನಾವು ಮಾತಾಡಲಿಕ್ಕೆ ಇರುವಂಥದ್ದು ಅವರ ಶಾಸಕಿಯಾಗಿ ಅವರು ಏನು ಮಾಡಿದ್ದಾರೆ ಪುತ್ತೂರಿಗೆ ಅನ್ನುವಂಥದ್ದು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ತಿರುಗುಬಾಣ ಮತ್ತೆ ಮುಂದುವರಿತು.